ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಜೂನ್ ಐದರಂದು ಚಂದ್ರಗ್ರಹಣ ಇದೆ ಈ ಚಂದ್ರಗ್ರಹಣ ಆದ ನಂತರ ಯಾವೆಲ್ಲ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಚಂದ್ರಗ್ರಹಣದ ನಂತರ ಈ ನಾಲ್ಕು ರಾಶಿಯವರಿಗೂ ಆಗಲಿದೆ ಹಣದ ಆಗಮನ ಒಳ್ಳೆಯ ಭವಿಷ್ಯ ಈ ನಾಲ್ಕು ರಾಶಿಯವರಿಗೆ ಹಾಗಾದರೆ ಆ ನಾಲ್ಕು ರಾಶಿ ಯಾವುವಪ್ಪ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಂದ್ರನ ರಾಶಿಯ ಚಂದ್ರಗ್ರಹಣ ಹಲವಾರು ಗ್ರಹಗತಿಗಳ ಬದಲಾವಣೆಯನ್ನ ಮಾಡುತ್ತೆ ಹಾಗೂ ಈ ಬದಲಾವಣೆಯಿಂದ ಈ ನಾಲ್ಕು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಲಾಭವೋ ಲಭೋ ಲಾಭ ಎಲ್ಲ ಕಡೆಯಿಂದ ಹಣದ ಪ್ರಾಪ್ತಿಯಾಗಲಿದೆ ಹಾಗಾದರೆ ಈ ನಾಲ್ಕು ರಾಶಿಗಳು ಯಾವುವು ಆ ಅದೃಷ್ಟ ವ್ಯಕ್ತಿಗಳು ಯಾವರು ಆ ಅದೃಷ್ಟವಂತ ವ್ಯಕ್ತಿಗಳು ಯಾರು ಅಂತ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಕರ್ಕ ರಾಶಿ ಚಂದ್ರನ ರಾಶಿಯಾಗಿರ್ತಕ್ಕಂಥ ಕರ್ಕ ರಾಶಿಯಲ್ಲಿ ಚಂದ್ರಗ್ರಹಣ ಬಹಳಷ್ಟು ಒಳ್ಳೆಯ ಫಲವನ್ನ ನೀಡಲಿದೆ ಕರ್ಕ ರಾಶಿಯವರು ಬಹಳಷ್ಟು ಒಳ್ಳೆಯ ಸಂಪತ್ತನ್ನ ಸಂಪಾದಿಸಲಿದ್ದಾರೆ ನಿಮ್ಮ ಉದ್ಯೋಗ ಬಹಳಷ್ಟು ಉನ್ನತ ಮಟ್ಟಕ್ಕೆ ಏರಲಿದೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತ ಶತ್ರುಗಳ ನಿರ್ಗಮನ ಆಗಲಿದೆ ಪ್ರಮೋಷನ್ ರೀತಿಯ ಒಳ್ಳೆಯ ವಿಚಾರಗಳು ನಿಮ್ಮ ಕಿವಿಗೆ ಬೀಳಲಿದ್ದಾವೆ ನೀವು ಚಂದ್ರಗ್ರಹಣದ ನಂತರ ತುಪ್ಪದ ದಾನ ಮಾಡೋದ್ರಿಂದ ಇನ್ನು ಉತ್ತಮ ಫಲಗಳನ್ನ ನೀವು ಪಡೆಯಲಿದ್ದೀರಾ ಇನ್ನು ಹೆಚ್ಚು ಒಳ್ಳೆಯದು ಆಗ್ಬೇಕು ಅಂತ ಅಂದರೆ ಹನುಮಾನ್ ಚಾಲೀಸದ ಪಠಣಿಯನ್ನ ಮಾಡಿ ಎರಡನೆಯ ರಾಶಿ ತುಲಾರಾಶಿ ತುಲಾ ರಾಶಿಯವರಿಗೆ ಸಮ್ಮಾನದಲ್ಲಿ ಬಡೋತ್ರಿ ಆಗಲಿದೆ ನಿಮ್ಮ ಕೀರ್ತಿ ಎಲ್ಲರಿಗೂ ಸಹ ತಲುಪದೆ ಎಲ್ಲರಿಗೂ ಸಹ ತಲುಪಲಿದೆ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಸಂಪಾದಿಸಲಿದ್ದೀರಾ ಆರೋಗ್ಯದಲ್ಲಿ ಸುಧಾರಣೆಯನ್ನ ಕಾಣಲಿದ್ದೀರಾ ಉದ್ಯೋಗದಲ್ಲಿ ಒಳ್ಳೆಯ ಮಟ್ಟಕ್ಕೆ ಏರಲಿದ್ದೀರಾ ಇನ್ನು ಓದುವ ವಿಚಾರಕ್ಕೆ ಬಂದ್ರೆ ಬಹಳಷ್ಟು ಒಳ್ಳೆಯ ಕೆರಿಯರ್ ಒಳ್ಳೆಯ ಭವಿಷ್ಯ ನಿಮಗೆ ಇದೆ ಚಂದ್ರಗ್ರಹಣದ ನಂತರ ಪುಸ್ತಕದ ದಾನವನ್ನ ಮಾಡಿ ಇದರಿಂದ ಒಳ್ಳೆಯ ಲಾಭವನ್ನ ನೀವು ಪಡೆಯಲಿದ್ದೀರಾ ವಿಷ್ಣು ನಾಮವನ್ನ ಪಠಿಸಿ ಇದು ನಿಮಗೆ ಬಹಳಷ್ಟು ಸಹಾಯವನ್ನ ಮಾಡುತ್ತೆ ಮೂರನೆಯ ರಾಶಿ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಚಂದ್ರಗ್ರಹಣದ ನಂತರ ಧನ ಪ್ರಾಪ್ತಿ ಅಧಿಕವಾಗಿ ಆಗಲಿದೆ ಇನ್ನು ಹಣ ಸಂಬಂಧಿ ತೊಂದರೆಗಳು ನಿವಾರಣೆ ಆಗಲಿದ್ದಾವೆ ಸಾಲಬಾಧೆ ತಪ್ಪಲಿದೆ ನಿಮ್ಮ ಹಣ ನಿಮಗೆ ವಾಪಸ್ ತಿರುಗಿ ಬರಲಿದೆ ಇನ್ನು ಪ್ರಾಪರ್ಟಿ ವಿಚಾರದಲ್ಲಿ ನಿಮಗೆ ಜಯ ಸಿಗಲಿದೆ ಶಿವನ ಆರಾಧನೆಯನ್ನು ಮಾಡಿ ನೀಲಕಂಠೇಶ್ವರನ ನೆನೆದು ಲಿಂಗಕ್ಕೆ ಅಭಿಷೇಕವನ್ನು ಮಾಡಿಸಿ ಇದರಿಂದ ಒಳ್ಳೆಯದಾಗುತ್ತೆ ಚಂದ್ರಗ್ರಹಣದ ಮುಂದಿನ ದಿನ ಎಣ್ಣೆಯ ದಾನವನ್ನು ಮಾಡಿ ಒಳ್ಳೆಯ ಪುಣ್ಯವನ್ನು ಸಂಪಾದಿಸಿ ಕೊನೆಯ ರಾಶಿ ಮೀನಾರಾಶಿ ಮೀನರಾಶಿಯವರಿಗೆ ಇದು ಬಹಳಷ್ಟು ಒಳ್ಳೆಯ ಸಮಯ ಅಂತಾನೆ ಹೇಳ್ಬೋದು ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗಲಿದ್ದಾವೆ ಪತಿ ಪತ್ನಿ ಕಲಹ ಮುಕ್ತಾಯಗೊಳ್ಳಲಿದೆ ಮಕ್ಕಳಿಂದ ಒಳ್ಳೆಯ ವಿಚಾರವನ್ನ ಕೇಳಲಿದ್ದೀರಾ ಇನ್ನು ಹೆಚ್ಚು ಹೆಚ್ಚು ಒಳ್ಳೆಯ ವಿಚಾರವನ್ನ ತಿಳಿದುಕೊಳ್ಳಲು ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಿಮ್ಮ ಮಂತ್ರವನ್ನ ಜಪ ಮಾಡಿ ಚಂದ್ರಗ್ರಹಣದ ಮುಂದಿನ ದಿನ ಕಡಲೆ ಬೀಳೆಯ ದಾನವನ್ನು ಮಾಡಿ ಈ ನಾಲ್ಕು ರಾಶಿಯವರು ನಿಮ್ಮ ಹೆಸರನ್ನು ಕಮೆಂಟ್ನಲ್ಲಿ ನಮಗೆ ತಿಳಿಸಿ ಇನ್ನು ಹೆಚ್ಚು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ